ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ವ್ಯಾಪಾರಿಗಳ ಕರ ಮತ್ತು ಸಾರ್ವಜನಿಕರ ತಪ್ಪು ಕಲ್ಪನೆ ಚಲಾವಣೆಗೊಳ್ಳದ 10 ರೂಪಾಯಿ ನಾಣ್ಯ 5 2 1 ರೂಪಾಯಿ ನೋಟುಗಳು ಎಲ್ಲವೂ ಚಾಲ್ತಿಯಲ್ಲಿದೆ ಎಂದ ಹಿರಿಯ ಬ್ಯಾಂಕ್ ಅಧಿಕಾರಿಗಳು ಬಾಗೇಪಲ್ಲಿಯ ಕುಗ್ರಾಮ ಬೊಗಸೆ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ನಡೆಯುವ ಗುಡಿಸಲು ನಿವಾಸಿಗಳು ನಿದ್ರೆ ಮಂಪರಿನಲ್ಲಿರುವ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಮಾಲೂರು ಪುರಸಭೆಯಲ್ಲಿ ಆಪರೇಷನ್ ಹಸ್ತ ಚುನಾವಣೆ ಮುಂದೂಡಲು ಬಿಜೆಪಿ ತಂತ್ರ ಮಾಲೂರು ಜನರ ಚಿತ್ತ ಚುನಾವಣೆಯತ್ತ ಚಂಬಲ್ ತಳಿಯ ಆಲೂಗಡ್ಡೆ ಬೆಳೆ ಸಮೃದ್ಧವಾಗಿ ಬೆಳೆದ ರೈತ ಇತರರಿಗೆ ಮಾದರಿಯಾದ ಕೃಷಿಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ನೇತ್ರದಾನ ಮಾಡುತ್ತಿರುವ ಜೈನ ಸಮುದಾಯದ ಸೇವೆ ಶ್ಲಾಘನೀಯ ನಗರಸಭೆಯಿಂದ ಎಲ್ಲಾ ರೀತಿಯ ಸೌಲಭ್ಯಗಳು ನೀಡಲು ಸಿದ್ಧ ನಗರಸಭೆ ಅಧ್ಯಕ್ಷ ಆನಂದ್ ಬಾಬುರೆಡ್ಡಿ ವಾರ್ತೆಗಳ ವಿವರ ಚಿಲ್ಲರೆ ಅಂಗಡಿ ಡೈರಿ ದೊಡ್ಡ ದೊಡ್ಡ ಮಾಲ್ಗಳು ಹೋಟೆಲ್ಗಳಲ್ಲೂ 10 ರೂಪಾಯಿ ಕಾಯಿನ್ ಚಲಾವಣೆ ಆಗ್ತಿಲ್ಲವೇ 5 2 1 ರೂಪಾಯಿ ನೋಟುಗಳನ್ನು ಆರ್‌ಬಿಐ ಬ್ಯಾನ್ ಮಾಡಿದೆ ಅಂದುಕೊಂಡಿದ್ದಾರೆ ಇದೆಲ್ಲವೂ ಸುಳ್ಳು 50 ಪೈಸೆ ಕಾಯಿನ್ಗೂ ಮಾನ್ಯತೆ ಇದೆ ಹಾಗಾದ್ರೆ ಯಾಕೆ ಚಲಾವಣೆ ಆಗ್ತಿಲ್ಲ ಅನ್ನೋದಕ್ಕೆ ಇಲ್ಲಿ ಉತ್ತರವಿದೆ ನೋಡಿ ಚರಿತ್ರೆಯನ್ನ ಒಮ್ಮೆ ತಿರುಗಿಸಿ ನೋಡಿದ್ರೆ ಹಣಕಾಸು ವ್ಯವಹಾರ ಪ್ರಾರಂಭವಾಗಿದ್ದೆ ನಾಣ್ಯಗಳಿಂದ ಅರ್ಧ ಆಣೆ ಒಂದಾಣೆಯಿಂದ ಪ್ರಾರಂಭವಾದ ನಾಣ್ಯಗಳು ತದನಂತರ ಪೈಸೆಯಾಗಿ ಆನಂತರ ರೂಪಾಯಿ ನಾಣ್ಯಗಳಲ್ಲಿ ಹಣಕಾಸು ವ್ಯವಹಾರ ಇಂದಿಗೂ ನಡೆಯುತ್ತಿದೆ ಆದರೆ ಕೆಲವರ ತಪ್ಪು ತಿಳುವಳಿಕೆಯಿಂದ ಈಗ ಕೆಲವು ನಾಣ್ಯಗಳನ್ನು ಜನರು ಚಲಾವಣೆ ಮಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಹೌದು 10 ರೂಗಳ ಕಾಯಿನ್ ಆಗಲಿ 50 ಪೈಸೆ ಕಾಯಿನ್ ಈಗ ಯಾವ ಅಂಗಡಿಯಲ್ಲೂ ಹೋಟೆಲ್ಗಳಲ್ಲೂ ಬಸ್ ಟಿಕೆಟ್ ಗಾಗಲಿ ತೆಗೆದುಕೊಳ್ಳುತ್ತಿಲ್ಲ ಹಾಗೆಯೇ 5 2 ಮತ್ತು 1 ರೂಗಳ ಕರೆನ್ಸಿ ನೋಟುಗಳನ್ನು ತೆಗೆದುಕೊಳ್ಳಲು ಅಂಗಡಿ ಮಾಲೀಕರು ಹಿಂದೇಟು ಹಾಕುತ್ತಿದ್ದಾರೆ ವಾಸ್ತವವಾಗಿ ಯಾವ ನಾಣ್ಯಗಳು ಅಸಿಂಧುವಾಗಿಲ್ಲ ಯಾವ ನೋಟುಗಳನ್ನು ರಿಸರ್ವ್ ಬ್ಯಾಂಕ್ ಬ್ಯಾನ್ ಮಾಡಿಲ್ಲ ಜನರಿಂದ ಜನರ ಬಾಯಿಗೆ ಅದು ಹೇಗೆ ಸುದ್ದಿ ಹರಡಿತೋ ಗೊತ್ತಿಲ್ಲ 10 ರೂಗಳ ನಾಣ್ಯಗಳು ಡೂಪ್ಲಿಕೇಟ್ ಆಗಿದೆ 5 2 1 ರೂಪಾಯಿ ನೋಟುಗಳನ್ನು ಬ್ಯಾನ್ ಮಾಡಿದೆ ಅನ್ನೋ ಗಾಳಿ ಸುದ್ದಿಯಿಂದ ಆ ಕರೆನ್ಸಿಗಳಿಗೆ ಬೆಲೆ ಇಲ್ಲದಂತಾಗಿದೆ ಬ್ಯಾಂಕುಗಳಲ್ಲೂ ತಗೊಳ್ತಾ ಇಲ್ಲ ಅನ್ನೋ ಸುಳ್ಳು ಸುದ್ದಿಯು ಜನರ ಮಧ್ಯೆ ಹರಿದಾಡ್ತಾ ಇದೆ ಈ ಬಗ್ಗೆ ಅಂಗಡಿ ಮಾಲೀಕ ವೇಣು ನಾವೇನು ಮಾಡೋದು ಯಾರು ಆ ಕಾಯಿನ್ ತಗೊಳ್ಳಲ್ಲ ಅದಕ್ಕೆ ನಾವು ತಗೋದಿಲ್ಲ ಅಂತ ಜಾರಿಕೊಳ್ತಾರೆ ನೋಡಿ ಮತ್ತೆ ನಾವು ಇನ್ನೊಬ್ಬರು ಕೊಟ್ರೆ ಯಾವಾಗ ಇಸ್ಕೊಳ್ಳೋ ನಾವು ಇಸ್ಕೊಳ್ಳಕ್ಕೆ ಆಗಲ್ಲ ಮತ್ತೆ ಅವ್ರ ಹತ್ರ 10 ರೂಪಾಯಿ ಕಾಯಿನು 10 ರೂಪಾಯಿ ಕಾಯಿನು ಅಷ್ಟೇ ನಮ್ಮ ಹತ್ರ ಬೇರೆ ಅವ್ರನ್ನ ತಗೊಳಲ್ಲ ಏನಂತಾರೆ ಯಾಕೆ ತಗೊಳಲ್ಲ ಅಂತ ಇಲ್ಲ ಹೋಗಲ್ಲ ಯಾ ಬೇರೆ ಅಂಗಡಿಯಲ್ಲಿ ತಗೊಳಲ್ಲ ಅಂತಾರೆ ಏನು ಬ್ಯಾನ್ ಆಗಿದೆ ಅಂತ ಓ ಬ್ಯಾನ್ ಅಂತ ಏನು ಹೇಳಲ್ಲ ಬೇರೆ ಅಂಗಡಿಯಲ್ಲಿ ಹೋಗಲ್ಲಣ್ಣ ನಮಗೆ ಬೇರೆ ಚಿಲ್ಲರೆ ಕೊಡೆ 5 ರೂಪಾಯಿ ನೋಟ್ ಬೇಡ ನಮಗೆ 10 ರೂಪಾಯಿ ನೋಟು ಕಾಯಿನು ಬೇಡ ಅಂತ ಈ ಜಿಲ್ಲೆಯ ಲೀಡ್ ಬ್ಯಾಂಕ್ ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕ ಸುರೇಶ್ರನ್ನ ಕೇಳಿದ್ರೆ ಅಯ್ಯೋ ಏನ್ ಮಾಡೋದು ಸರ್ ನಮ್ಮ ಬ್ಯಾಂಕ್ ಒಂದರಲ್ಲಿ 3,22,000 ಬೆಲೆಯ 10 ರೂಪಾಯಿ ಕಾಯಿನ್ ಕೊಳಿತಿದೆ ನಮ್ಮಲ್ಲಿ 1 2 5 ರೂಗಳ ಕಾಯಿನ್ ವಿಲೇವಾರಿಗೆ ಮಷಿನ್ ಸಹ ಇಟ್ಟಿದ್ದೇವೆ ಯಾರು ತಗೊಂಡು ಹೋಗ್ತಿಲ್ಲ ಅಂತಾರೆ 1 2 5 ರೂಪಾಯಿ ಕರೆನ್ಸಿ ನೋಟ್ ಕೂಡನು ತಮ್ಮಲ್ಲಿ ಇದ್ದರೆ ನೀವು ವ್ಯವಹಾರ ಮಾಡಬಹುದು ಅಥವಾ ನಿಮಗೆ ಆಗೋದಿಲ್ಲ ನಾವು ಈ ಬ್ಲಾಕ್ ಮಾಡಿ ಇಟ್ಕೊಂಡಿರೋ ಮನೆಯಲ್ಲಿ ಇಟ್ಕೊಂಡಿರೋ ನೋಟ್ಗಳನ್ನು 1 2 ಮತ್ತು 5 ರೂಪಾಯಿ ನೋಟ್ಗಳನ್ನು ನೀವು ಬ್ಯಾಂಕಿಗೆ ಜಮಾ ಮಾಡತಕ್ಕದ್ದು ನಮ್ಮ ಬ್ಯಾಂಕ್ ಕೌಂಟರ್ನಲ್ಲಿ ಕ್ಯಾಶ್ ಕೌಂಟರ್ನಲ್ಲಿ ನಾವು ಇದರ ಕಾಯಿನ್ಸ್ ನಾವು ಎಲ್ಲ ರೀತಿಯ ಕಾಯಿನ್ಸ್ ಅನ್ನು ನಾವು ಸ್ವೀಕರಿಸುತ್ತೀವಿ ಅಂತ ಬೋರ್ಡ್ ಹಾಕಿದ್ದೀವಿ ಹಾಗೆ ನಿಮಗೆ ಬೇಕಾಗಿದ್ದು ಕಾಯಿನ್ಸ್ ಅನ್ನು ಕೂಡ ನಾವು ಕೊಡ್ತೀವಿ ಇನ್ನು ಬ್ಯಾಂಕುಗಳಿಗೆಲ್ಲ ಮಾರ್ಗದರ್ಶಕರಾಗಿರುವ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಬಸವರಾಜುರ ಪ್ರತಿಕ್ರಿಯೆ ಒಮ್ಮೆ ಕೇಳಿ ಸಾರ್ವಜನಿಕವಾಗಿ ಏನು ಮಾಹಿತಿ ತಪ್ಪು ಇದೆ ಅಂದ್ರೆ 10 ರೂಪಾಯಿ ಕಾಯಿನ್ ಅದು ಫೇಕ್ ಅದರಿಂದ ಚಲಾವಣೆಯಲ್ಲಿ ಬರೋದಿಲ್ಲ ಅಂತ ಸಾರ್ವಜನಿಕವಾಗಿ ಹೋಟೆಲ್ ಬಸ್ ಮತ್ತು ಇನ್ನಿತರ ಮಾರ್ಕೆಟ್ ಸ್ಥಳಗಳಲ್ಲಿ ಅದನ್ನು ಸ್ವೀಕರಿಸುತ್ತಿಲ್ಲ ಮೇನ್ ನಮ್ಮ ಭಾರತದಲ್ಲಿ
ಈ ಚಿಲ್ಲರೆ ವಹಿವಾಟು ಬಹಳ ಮುಖ್ಯ. ಅದರಲ್ಲಿ ಕಿರಾಣಿ ಅಂಗಡಿ ಆಗಿರಬಹುದು, ಒಂದು ಸ್ಮಾಲ್ ಶಾಪ್ ಆಗಿರಬಹುದು, ಹೋಟೆಲ್ ಆಗಿರಬಹುದು, ಅದರಲ್ಲಿ ಚಿಲ್ಲರೆ ವ್ಯವಹಾರಕ್ಕೆ ಈ 10 ರೂಪಾಯಿ ಕಾಯಿನೂ ಬಹಳ ಮುಖ್ಯ. ಈಗ ನೋಡಿ ಪಬ್ಲಿಕ್ ಅಲ್ಲಿ ಈಗ 1 ರೂಪಾಯಿ 2 ರೂಪಾಯಿ ಮತ್ತೆ 5 ರೂಪಾಯಿ ನೋಟು ಈಗ ಕಾಣದೇ ಇಲ್ಲ. ಅದೇ ರೀತಿನೇ ಈಗ 1 ರೂಪಾಯಿ 2 ರೂಪಾಯಿ ಮತ್ತೆ 5 ರೂಪಾಯಿ ಕಾಯಿನು ಪ್ರಚಲಿತ ಇದಾವೆ. ಒಟ್ಟಿನಲ್ಲಿ ಜನರು ಇನ್ನು ಮುಂದಾದ್ರೂ 10 ರೂಗಳ ಕಾಯಿನ್, 5, 2 ಮತ್ತು 1 ರೂಗಳ ನೋಟುಗಳ ಬಗ್ಗೆ ತಮಗಿರುವ ತಪ್ಪು ತಿಳುವಳಿಕೆಯನ್ನ ದೂರ ತಳ್ಳಿ ಚಲಾವಣೆಯಲ್ಲಿ ತೊಡಗಿಸಿ. ಹಾಗೆಯೇ ವ್ಯಾಪಾರಿಗಳು ಆ ಹಣವನ್ನ ಸ್ವೀಕರಿಸಿ ಚಲಾವಣೆಗೆ ತನ್ನಿ ಅನ್ನೋದೇ ನಮ್ಮ ಆಶಯವೂ ಕೂಡ. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯಾದ್ಯಂತ ಈ ವರ್ಷ ಉತ್ತಮ ಮಳೆಯಾಗಿದೆ. ಅದರಲ್ಲೂ ಉತ್ತರ ಕರ್ನಾಟಕವಂತೂ ಬಿದ್ದ ಭಾರಿ ಮಳೆಯಿಂದ ತತ್ತರಿಸಿ ಹೋಗಿದೆ. ಆದರೆ ಆ ಒಂದು ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಬೊಗಸೆ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಅಲೆದಾಡುತ್ತಿದ್ದಾರೆ. ಇಂತಹ ಗುಡಿಸಲುಗಳಿಂದ ಕೂಡಿದ ಗ್ರಾಮಗಳು, ಇಲ್ಲಿನ ಜನರ ಸಮಸ್ಯೆಗಳು ಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಕಾಣೋದಿಲ್ವಾ ಅಂತ ಪ್ರಶ್ನಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಳೆಗಾಲದಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಸರ್ಕಾರ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಯೋಜನೆಗಳಿಗಾಗಿ ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಮಾಡುತ್ತಿದ್ದರೂ ಯೋಜನೆಗಳ ಅನುಷ್ಠಾನದ ವೈಫಲ್ಯ ಹಳ್ಳಿಗರನ್ನ ಕುಡಿಯುವ ನೀರಿಗಾಗಿ ಅಲೆಯುವುದನ್ನ ಮಾತ್ರ ತಪ್ಪಿಸದ ಸರ್ಕಾರಗಳು. ಗ್ರಾಮಸ್ಥರು ನೀರಿಗಾಗಿ ದಿನನಿತ್ಯ ಕಿಲೋಮೀಟರ್ ಗಟ್ಟಲೆ ಅಲೆದಾಡುವಂತಾಗಿದೆ. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ತಿಮ್ಮಮಟ್ಟಪಲ್ಲಿ ಗ್ರಾಮ ಪಂಚಾಯಿತಿ ಚೆಂಚುರಾಯನಪಲ್ಲಿ ಕುಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿದೆ. ಹನಿ ನೀರಿಗಾಗಿ ಮೈಲಿಗಟ್ಟಲೆ ತಿರುಗಾಡುವಂತಾಗಿದೆ. ಮಳೆಗಾಲವಿದ್ದರೂ ಸಹ ಗ್ರಾಮಸ್ಥರ ನೀರಿನ ಸಮಸ್ಯೆ ಯಾರೂ ಕೂಡ ತಪ್ಪಿಸಿಲ್ಲ. ಗ್ರಾಮಸ್ಥರು ನೀರಿಗಾಗಿ ಅಲೆದಾಡುತ್ತಿದ್ದರೂ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಆಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗಾಢ ನಿದ್ರೆಗೆ ಜಾರಿದಂತಾಗಿದೆ. ತಿಮ್ಮಂಪಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತ ಸೆಂಚುರಾಯನಪಲ್ಲಿ ಕಾಲೋನಿಯಲ್ಲಿ ಸುಮಾರು ವರ್ಷಗಳಿಂದ ನೀರಿಲ್ಲ. ಕೊಳವೆ ಕೊರೆಸಲಿಕ್ಕೆ ರಾಜಕಾರಣಿಗಳು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಬರೀ ಪಕ್ಷಪಾತದಿಂದ ರಾಜಕೀಯ ದುರುದ್ದೇಶದಿಂದ ಸೆಂಚುರಾಯನಪಲ್ಲಿ ಕಾಲೋನಿಗೆ ನೀರು ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಧಿಕಾರಿಗಳಿಂದ ಹಾಗೂ ರಾಜಕಾರಣಿಗಳಿಂದ. ನಾನು ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ವಿಚಾರಗಳಲ್ಲೂ ಕೂಡ ನಾನು ಭಾಗಿಯಾಗಿದ್ದು ನಮ್ಮ ಊರಿಗೆ ಎಷ್ಟು ಸಾಧ್ಯವಷ್ಟು ನೀರು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ನಡುವೆಲ್ಲ ಟ್ಯಾಂಕರಿಂದ ಓಡಿಸಿದ್ದೀನಿ. ಆದರೆ ಈ ನೋಡಿ 2 ತಿಂಗಳಿಂದ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಅಧಿಕಾರ ಹೋಯಿತು ಅಂತೇಳಿ. ಈ ದೊಡ್ಡ ರಾಜಕಾರಣಿಗಳಿದಾರಲ್ಲ, ಇವರು ನೀರು ಸೆಂಚುರಾಯನಪಲ್ಲಿ ಕಾಲೋನಿದ್ರೆ ಪಕ್ಷಪಾತ, ರಾಜಕೀಯ ದುರುದ್ದೇಶದಿಂದ ನಮ್ಮ ಊರಿಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಚೆಂಚುರಾಯನಪಲ್ಲಿಯಲ್ಲಿ 100ರಿಂದ 150 ಮನೆಗಳಿದ್ದು 450ರಿಂದ 500 ಜನಸಂಖ್ಯೆ ಹೊಂದಿದೆ. ಇಲ್ಲಿನ ಜನತೆ ಕೃಷಿ ಹಾಗೂ ಕೂಲಿ ಕಾಯಕದಲ್ಲಿ ಬದುಕು ಸಾಗಿಸುತ್ತಿದ್ದಾರೆ. ಬಹುತೇಕ ಗುಡಿಸಲುಗಳನ್ನೇ ಹೊಂದಿರುವ ಈ ಗ್ರಾಮದ ಜನತೆಗೆ ಶಾಶ್ವತ ಕುಡಿಯುವ ನೀರಿಗಾಗಿ ಸುಮಾರು ವರ್ಷಗಳಿಂದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೂ ಪ್ರಯೋಜನವಾಗ್ತಿಲ್ಲ ಅಂತಾರೆ ಇಲ್ಲಿನ ನಿವಾಸಿಗಳು. ನಮಗೆ 5-6 ವರ್ಷದಿಂದ ನೀರು ನಮ್ಮೂರಿಗೆ ನೀರಿಲ್ಲ. 2 ತಿಂಗಳಿಂದ ಇದು ಟ್ಯಾಂಕರ್ ಓಡಿಸ್ತಾ ಇದ್ರು, ಅದಕ್ಕೂ ಇವಾಗ ಬರ್ತಾ ಇಲ್ಲ. ಬೆಳಗ್ಗೆ 5 ಗಂಟೆಗೆ ಇದ್ದು ಎಲ್ಲ ನೀರು ತಂದ್ಕೊತಾ ಇದ್ವಿ, 10 ಗಂಟೆ ಆದ್ರೂ ನಮ್ಮ ಮನೇಲಿ ಅಡುಗೆ ಆಗಲ್ಲ. ಆದ್ರಿಂದ ನಮಗೆ ನಮ್ಮೂರಿಗೆ ನೀರಿನ ವ್ಯವಸ್ಥೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೀವಿ. ನಮ್ಮ ಸಮಸ್ಯೆಯನ್ನ ಕೇಳೋರಿಲ್ಲ. ಕುಡಿಯುವ ನೀರಿಗಾಗಿ ಮೈಲಿಗಟ್ಟಲೆ ತಿರುಗಾಡಬೇಕು. ಬೇಸಿಗೆ ಅಲ್ಲದೆ ಮಳೆಗಾಲದಲ್ಲೂ ಇಂತಹ ಪರಿಸ್ಥಿತಿ ಬಂದಿದೆ. ನಿತ್ಯ ನೀರು ತರುವುದೇ ಮುಖ್ಯ ಕೆಲಸವಾಗಿದೆ. ಇನ್ನು ಕೂಲಿ ಮಾಡುವುದು ಹೇಗೆ, ಕೂಲಿ ಮಾಡದಿದ್ದರೆ ಜೀವನ ಹೇಗೆ ನಡೆಸಬೇಕು ಎಂದು ಗ್ರಾಮದ ವೃದ್ಧ ಮಹಿಳೆಯರು ಇ ನ್ಯೂಸ್ ಟಿವಿಯೊಂದಿಗೆ ತಮ್ಮ ಸಮಸ್ಯೆಯನ್ನ ತೋಡಿಕೊಂಡಿದ್ದಾರೆ. ಇನ್ನಾದ್ರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಲು ಮುಂದಾಗಬೇಕಿದೆ. ಸುಬ್ಬು, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕೋಲಾರದಲ್ಲಿ ಕಾಂಗ್ರೆಸ್ನ ಆಪರೇಷನ್ ಅಸ್ತ್ರವನ್ನೇ ಅಸ್ತ್ರವಾಗಿಸಿಕೊಂಡಿರುವ ಬಿಜೆಪಿಯು ಜಿಲ್ಲೆಯ ಮಾಲೂರು ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಗಾದಿ ಚುನಾವಣೆ ಮುಂದೂಡಲು
ತೆರೆಮರೆಯಲ್ಲಿ ತಂತ್ರ ಹೆಣಿದಿದೆ. ಕಾಂಗ್ರೆಸ್ ಶಾಸಕರ ವಿರುದ್ಧ ಬಿಜೆಪಿ ಸದಸ್ಯ ಅಪಹರಣ ಹಣದ ಆಮಿಷ ಒಡ್ಡಿರುವ ಆಡಿಯೋವನ್ನು ಬಿಡುಗಡೆ ಮಾಡಿ ಚುನಾವಣೆಯನ್ನು ಮುಂದೂಡುವಂತೆ ಒತ್ತಾಯಿಸಿದೆ. ಆದರೆ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡರು ಬಿಜೆಪಿ ಸದಸ್ಯರನ್ನು ಅಪಹರಿಸಿಲ್ಲ, ಸದಸ್ಯರಿಗೆ ಹಣದ ಆಮಿಷ ಒಡ್ಡಿಲ್ಲ, ಬಿಜೆಪಿಯವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಚುನಾವಣೆ ಮುಂದೂಡಲು ಪ್ರಯತ್ನಿಸಿದ್ದಾರೆ ಅಂತ ಆರೋಪಿಸಿದರು. ಬಿಜೆಪಿ ಸಂಸದ ಎಸ್ ಮುನಿಸ್ವಾಮಿ ಮತ್ತು ಮಾಲೂರು ಶಾಸಕ ಕೆವೈ ನಂಜೇಗೌಡರು ಮಾಲೂರು ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನ ವೈಯಕ್ತಿಕ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ. ಪುರಸಭೆಯಲ್ಲಿ ಶತಾಯ ಗತಾಯ ಅಧಿಕಾರ ಹಿಡಿಯಲು ಕಾಂಗ್ರೆಸ್ ಮತ್ತು ಬಿಜೆಪಿ ತೀವ್ರ ಕಸರತ್ತು ನಡೆಸಿವೆ. ಹೈಕೋರ್ಟ್ ಆದೇಶದಂತೆ ನವೆಂಬರ್ 10 ಪುರಸಭೆ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಬೇಕಿದೆ. 27 ಸದಸ್ಯ ಬಲದ ಮಾಲೂರು ಪುರಸಭೆಯಲ್ಲಿ ಕಾಂಗ್ರೆಸ್ನ 11, ಬಿಜೆಪಿಯ 10, ಜೆಡಿಎಸ್ನ 1 ಹಾಗೂ 5 ಮಂದಿ ಪಕ್ಷೇತರ ಸದಸ್ಯರಿದ್ದಾರೆ. ಸದಸ್ಯರ ಜೊತೆಗೆ ಸಂಸದರು ಹಾಗೂ ಸ್ಥಳೀಯ ಶಾಸಕರು ಸೇರಿದಂತೆ 29 ಮಂದಿಗೆ ಮತದಾನದ ಹಕ್ಕಿದೆ. ಆಡಳಿತದ ಚುಕ್ಕಾಣಿ ಹಿಡಿಯಲು 15 ಮತಗಳು ಬೇಕಿದ್ದು ಕುದುರೆ ವ್ಯಾಪಾರ ಜೋರಾಗಿದೆ. ಆಪರೇಷನ್ ಹಸ್ತದಿಂದ ಬಿಜೆಪಿಯ ರಾಜಕೀಯ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗಿದೆ. ಕಮಲ ಪಾಳಯವು ಅಂತಿಮವಾಗಿ ಚುನಾವಣೆ ಮುಂದೂಡಿಕೆಯ ಅಸ್ತ್ರ ಪ್ರಯೋಗಿಸಿದೆ. ಪಕ್ಷದ ಸದಸ್ಯೆ ವಿಜಯಲಕ್ಷ್ಮಿ ಅವರನ್ನ ಕಾಂಗ್ರೆಸ್ ಮುಖಂಡರು ಅಪಹರಿಸಿದ್ದಾರೆ ಅಂತ ಬಿಜೆಪಿಯವರು ದೂರು ದಾಖಲಿಸಿದ್ದಾರೆ. ಈ ಪ್ರಕರಣವನ್ನ ಆಧರಿಸಿ ಚುನಾವಣೆ ಮುಂದೂಡುವಂತೆ ಬಿಜೆಪಿ ಮುಖಂಡರು ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ ಹಾಗೂ ಮಾಲೂರು ತಹಸೀಲ್ದಾರ್ಗೆ ದೂರು ಕೊಟ್ಟು ಭೂಮಿಗೆ ಸಿದ್ಧಪಡಿಸಿದ್ದಾರೆ. ಜತೆಗೆ ತಮ್ಮ ಪಕ್ಷದ ಸದಸ್ಯರಿಗೆ ಕಾಂಗ್ರೆಸ್ ಮುಖಂಡರು ಹಣದ ಆಮಿಷ ಒಡ್ಡಿದ್ದಾರೆ ಅಂತಾನೂ ಆರೋಪಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ಕಾಂಗ್ರೆಸ್ನವರು ಮತ್ತು ಬಿಜೆಪಿ ಸದಸ್ಯರ ನಡುವೆ ನಡೆದಿದೆ ಎನ್ನಲಾದ ಆಡಿಯೋ ಇದೀಗ ವೈರಲ್ ಆಗಿದೆ. ಮತ್ತೊಂದೆಡೆ ಅಪಹರಣ ಆಗಿರೋ ಸದಸ್ಯೆಯು ಪತಿಯೊಂದಿಗೆ ಇರೋ ವಿಡಿಯೋ ಮಾಡಿ, ನಮ್ಮನ್ನ ಯಾರೂ ಅಪಹರಿಸಿಲ್ಲ, ಬಟ್ಟೆ ವ್ಯಾಪಾರ ಮಾಡಲು ಹೊರಗಡೆ ಬಂದಿದ್ದೇವೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಮಾಲೂರು ಚುನಾವಣೆ ಏನು ಜನತಾ ಜನಾರ್ದನ ಯಾವ ರೀತಿ ಆದೇಶ ಕೊಟ್ಟಿದ್ರು, ಸುಮಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಪುರಸಭೆಯಲ್ಲಿ ಇಟ್ಕೊಂಡು ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಹಿಂದೆ ನಮ್ಮ ಮಂಜುನಾಥ್ ಗೌಡರು ಶಾಸಕರಾಗಿದ್ದಾಗ ಯಾವ ರೀತಿ ಅಲ್ಲಿ ಸ್ಟೇಡಿಯಂ ಇರ್ಬೋದು, ರಸ್ತೆಗಳಿರ್ಬೋದು, ಯಾವ ರೀತಿ ಅಲ್ಲಿ ಡೆವಲಪ್ಮೆಂಟ್ ಮಾಡಿದರು. ಮೊನ್ನೆ ಸನ್ಮಾನ್ಯ ನಮ್ಮ ಯಡಿಯೂರಪ್ಪ ಸಾಹೇಬರು ಮಾಲೂರು ಟೌನ್ ಡೆವಲಪ್ಮೆಂಟ್ಗೋಸ್ಕರನೇ ಇತ್ತೀಚೆಗೆ ಸುಮಾರು 18 ರೂಪಾಯಿ ಎಲ್ಲ ಹಣ ಎಲ್ಲ ಕೊಟ್ಟು ಸುಮಾರು ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ. ಶಾಸಕ ಕೆವೈ ನಂಜೇಗೌಡ ಅವರು ಅಪಹರಣ ಆಗಿರೋ ಬಿಜೆಪಿ ಸದಸ್ಯಗೂ ಕಾಂಗ್ರೆಸ್ಗೆ ಯಾವುದೇ ರೀತಿಯ ಸಂಬಂಧವಿಲ್ಲ, ಸೋಲಿನ ಭಯದಿಂದ ಬಿಜೆಪಿ ಮುಖಂಡರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಚುನಾವಣೆ ಮುಂದೂಡಿಸುವ ಸಂಚು ಮಾಡಿದ್ದಾರೆ ಅಂತ ಆರೋಪಿಸಿದರು. ಚುನಾವಣೆ ಮುಂದೂಡಿದರೆ ಕಾನೂನಾತ್ಮಕವಾಗಿ ಹಾಗೂ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುವುದಾಗಿ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಸಿರೋ ನಂಜೇಗೌಡರು, ನಾನು ಬಿಜೆಪಿ ಸದಸ್ಯರಿಗೆ ಹಣದ ಆಮಿಷ ಒಡ್ಡಿಲ್ಲ, ಪಕ್ಷೇತರ ಸದಸ್ಯರಿಗೆ ಮಾತನಾಡಿದ್ದೇನೆ ಅಂತ ಆಡಿಯೋ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟರು. ಈಗ ಒಂದು ಕಂಪ್ಲೇಂಟ್ ಕೊಡ್ತಾರೆ ಪಾರ್ಟಿ ಅಧ್ಯಕ್ಷ, ನಮ್ಮ ಬಿಜೆಪಿ ಸಿಂಬಲ್ ಗೆದ್ದಿರೋರೊಬ್ಬರನ್ನ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ ಅಂತ ಪೋಲೀಸ್ ಸ್ಟೇಷನ್ಗೆ ಅರ್ಜಿ ಕೊಡ್ತಾರೆ. ಆ ಅರ್ಜಿ ಕೊಟ್ಟಾದಮೇಲೆ ತಕ್ಷಣ ಆ ಕೌನ್ಸಿಲರು ಒಂದು ರಿಪ್ಲೈ ಮಾಡ್ತಾನೆ, ನನ್ನ ಯಾರೂ ಕಿಡ್ನಾಪ್ ಮಾಡಿಲ್ಲ, ನನಗೆ ದುಡ್ಡೇ ಆಸಾಮಿಸೆ ಊಡಿಲ್ಲ, ನಾನು ಬಿಜೆಪಿಯಲ್ಲೇ ಗೆದ್ದಿದ್ದೀನಿ, ನಾನು ಒಬ್ಬ ಎಸ್ ಸಿ ರಿಸರ್ವೇಷನ್ ಗೆದ್ದಿದ್ದೀನಿ, ಅಧ್ಯಕ್ಷ ಬೇಕು, ನಾನು ಸೀನಿಯರು 2ನೇ ಬಾರಿ ಗೆದ್ದಿದ್ದೀನಿ ಅಂತ ನಾನು ಕೇಳಿದ್ದೀನಿ. ನನಗೆ ನಮ್ಮ ನಾಯಕರುಗಳು ನನ್ನ ಹತ್ರ ಸರಿಯಾದ ರೀತಿ ನಡ್ಕೊಳ್ಳಲಿಲ್ಲ, ಅದರಿಂದ ಬೇಜಾರಾಗಿ ನಾನು ನನ್ನ ಮನೆಯವರು ಶ್ರೀಮತಿಯವರು ಇಬ್ಬರು ಕೂಡ ನಾವು ಬಟ್ಟೆ ವ್ಯಾಪಾರ ಮಾಡೋಕ್ಕೆ ಹೋಗಿದ್ದೀವಿ ಅಂತೇಳಿ ಒಂದು ಹೇಳಿಕೆ ಕೊಡ್ತಾರೆ ವಿಡಿಯೋ. ಅದು ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ದಾರೆ, ಎಸ್ ಪಿ ಕಳಿಸಿದ್ದಾರೆ, ತಹಸೀಲ್ದಾರ್ ಕೂಡ ಕಳಿಸಿದ್ದಾರೆ ವಿಡಿಯೋನ. ಒಟ್ಟಿನಲ್ಲಿ ಇದೇ ಮೊದಲ ಬಾರಿಗೆ ಆಡಿಯೋ ಆಮಿಷದ ಆರೋಪವಿರುವ ರಾಜಕಾರಣವು ಕೋಲಾರದಲ್ಲಿ ಎದುರಾಗಿದೆ. ಕಾಂಗ್ರೆಸ್ ವಿರುದ್ಧ ಕೇಳಿ ಬಂದಿರುವ ಆಮಿಷದ ಆರೋಪ ನಿಜವೋ ಅಥವಾ ಬಿಜೆಪಿಯು ಮಾಲೂರು ಪುರಸಭೆಯ ರಾಜಕೀಯಕ್ಕಾಗಿ ರೂಪಿಸಿರುವ ತಂತ್ರಗಾರಿಕೆಯೋ ಅನ್ನೋದು ಗೊತ್ತಾಗಲು ನವೆಂಬರ್ 10 ಚುನಾವಣೆವರೆಗೂ ಕಾಯಬೇಕಾಗಿದೆ. ರಾಮು, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮ. ವಿರಾಮದ ಬಳಿಕ ಮತ್ತೆ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಬಾಂಬೆ ಇದ್ದದ್ದು ಮುಂಬೈ ಆಯ್ತು, ಮದ್ರಾಸ್ ಇದ್ದದ್ದು ಚೆನ್ನೈ ಆಯ್ತು, ಬ್ಯಾಂಗ್ಳೂರ್ ಅಂತಿದ್ದವರು ಬೆಂಗಳೂರು ಅನ್ನೋಕೆ ಶುರು ಮಾಡಿದ್ರು, ಬಿಜಾಪುರ ಈಗ ವಿಜಯಪುರ ಆಗಿದೆ. ಸರ್ಕಾರದಿಂದೇಕೆ ಮಲತಾಯಿ ಧೋರಣೆ?
ಬಾಗೇಪಲ್ಲಿ ಹೆಸರು ಬದಲಾಯಿಸಿದ ಸರ್ಕಾರ. ಬಾಗೇಪಲ್ಲಿ ಬದಲಾಗಲಿಲ್ಲ ಭಾಗ್ಯನಗರವಾಗಿ. ಗಡಿ ತಾಲೂಕು ಕೇಂದ್ರದಲ್ಲಿ ಮೊಳಗಬೇಕಿದೆ ಕನ್ನಡ ಕಹಳೆ. ಕನ್ನಡ ರಾಜ್ಯೋತ್ಸವ ತಿಂಗಳಲ್ಲಿ ಆದಿತ ಮರುನಾಮಕರಣ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ದೇವನಹಳ್ಳಿ ತಾಲೂಕಿನ ಎಮ್ರಹಳ್ಳಿ ಗ್ರಾಮದ ರೈತ ಗೋಪಿನಾಥ್ನ ಮಾದರಿ ಕೃಷಿಯಿಂದಾಗಿ ಬೆಳೆದಿರುವ ಚಂಬಲ್ ತಳಿಯ ಆಲೂಗಡ್ಡೆ ಬೆಳೆ ಸಮೃದ್ಧವಾಗಿದ್ದು ಇತರರಿಗೆ ಮಾದರಿ ಕೃಷಿಕನಾಗಿರುವುದು ಬೆಳೆದು ನಿಂತಿರುವ ಆಲೂಗಡ್ಡೆ ಫಸಲು ಸಾಕ್ಷಿಯಾಗಿದೆ. ದೇವನಹಳ್ಳಿ ತಾಲೂಕಿನ ಇಲ್ಲಿನ ಎಮ್ರಹಳ್ಳಿ ಗ್ರಾಮದ ರೈತ ಗೋಪಿ ತಮ್ಮ 1.5 ಎಕರೆ ಪ್ರದೇಶದಲ್ಲಿ ತೋಟಗಾರಿಕೆ ಕೃಷಿಯಲ್ಲಿ ತೊಡಗಿಕೊಂಡು ಚಂಬಲ್ ತಳಿಯ ಆಲೂಗಡ್ಡೆ ಬೆಳೆಯನ್ನ ತಮ್ಮ ಪರಿಶ್ರಮದಿಂದ ಮೊದಲಿಗೆ ಭೂಮಿಯನ್ನ ನಾಟಿ ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರ ಹಾಕಿ ಹನಿ ನೀರಾವರಿ ಪದ್ಧತಿಯಲ್ಲಿ ಉತ್ತಮ ಬೆಳೆಯನ್ನ ಇಟ್ಟು ಸಮೃದ್ಧಿಯಾಗಿ ಬೆಳೆಯನ್ನು ಬೆಳೆದಿರುವ ಯುವ ಮಾದರಿ ರೈತ ಎಂದು ಎನಿಸಿಕೊಂಡಿದ್ದಾರೆ. ಈ ಹಿಂದೆ 1 ಎಕರೆಯಲ್ಲಿ ಚೆಂಡು ಹೂ ಹಾಕಿದ್ದೆ, ಇದೀಗ ಭೂಮಿಯನ್ನ ಹದಗೊಳಿಸಿ ಕೊಟ್ಟಿಗೆ ಗೊಬ್ಬರ ಹಾಕಿ ಹನಿ ನೀರಾವರಿ ಪದ್ಧತಿಯಲ್ಲಿ ಚಂಬಲ್ ತಳಿಯ ಆಲೂಗಡ್ಡೆಯನ್ನ ಇಟ್ಟಿದ್ದೇನೆ. ನನ್ನ ಜೀವನದಲ್ಲಿ ಈ ರೀತಿಯ ಬೆಳೆಯನ್ನ ಬೆಳೆದಿರಲಿಲ್ಲ. ಮೋಡ ಇಲ್ಲ, ಔಷಧಿ ಕಡಿಮೆ ಕೇಳುತ್ತಿದೆ. ಮಳೆ ಬಿದ್ದರೆ ರೋಗ ನಿವಾರಣೆಗೆ ಬಿಸಿಲು ನೋಡಿಕೊಂಡು 3-4 ದಿನದಲ್ಲಿ ಔಷಧಿ ಕೊಡಬೇಕಾಗುತ್ತದೆ. 3 ತಿಂಗಳ ಬೆಳೆ ಆಗಿದೆ ಪ್ರಸ್ತುತ. 1.5 ಎಕರೆಗೆ 350-400 ಚೀಲ ಬರುವ ನಿರೀಕ್ಷೆ ಇದೆ. ಗಡ್ಡೆಯು ಸೂಪರ್ ಆಗಿ ಬರುತ್ತಿದೆ, ಲಾಭ ಸಿಗುವ ನಿರೀಕ್ಷೆ ಇದೆ. ಇದುವರೆಗೂ ರೂಪಾಯಿ 60,000 ಬಂಡವಾಳ ಹಾಕಿದ್ದೇನೆ. 6-7 ಲಕ್ಷ ರೂಗಳ ಲಾಭ ಬರಬಹುದು. 1-2 ತಿಂಗಳು ಚೆನ್ನಾಗಿ ಭೂಮಿ ಮೇಲೆ ಹದ ಮಾಡಿಸ್ತೀವಿ. ಹದ ಮಾಡಿಸಿದ ಮೇಲೆ ನೀಟಾಗೆಲ್ಲ ಉಳ್ಚಿ ಎಲ್ಲ ರೆಡಿ ಮಾಡಿಕೊಂಡು ಉಣ್ಣಕ್ಕೆ ಸ್ಟಾರ್ಟ್ ಮಾಡಿ ನಾವು ತ್ಯಾವ ಇದ್ದಂಗೆ ಉಣ್ಬಿಟ್ರೆ ನೀಟಾಗಿ ಗಡ್ಡೆ ಮೊಳಕೆ ಬರುತ್ತೆ. ಮೊಳಕೆ ಬಂದಮೇಲೆ ಹನಿ ನೀರಾವರಿ ಪದ್ಧತಿಯಲ್ಲಿ ನಾವು ಬೆಳೆನ ತೆಗಿತಾ ಇದ್ದೀವಿ. ಎಷ್ಟು ತಿಂಗಳು ಬೆಳೆ ಸರ್? ಇದು ಒಂದು ಚಂಬಲ್ ಆಗಿರೋದ್ರಿಂದ ಸರ್ ಇದು 3-3.5 ತಿಂಗಳು ಇರಬೇಕಾಗುತ್ತೆ ಅಲ್ವಾ? 3.5 ತಿಂಗಳಿದ್ರೆ ಗಡ್ಡೆ ಚೆನ್ನಾಗಿ ಬರುತ್ತೆ. ಈಗಿನ ಮಾರುಕಟ್ಟೆಲ್ಲಿ 1,800-2,000 ಗಂಟೆ ಇದೆ ಚಂಬಲು, ಅಂದರೆ ಚಿಪ್ಸ್ ಗಡ್ಡೆ. ಹಾಗಾಗಿರೋದ್ರಿಂದ ನಮ್ಮದು ಒಂದೀಗ 1.5 ಎಕರೆ ಇದೆ. ಈಗ ಇದು 1.5 ಎಕರೆ ಇರೋದ್ರಿಂದ ನಮಗೊಂದು 400-500 ಗಂಟೆ ಬರ್ಬೋದು ಅಂತ ನನ್ನ ಅಂದಾಜಿದೆ. ಹೌದಾ? ಈಗ ಮಾರುಕಟ್ಟೆ ಬೆಲೆ ಏನಿದೆ ಸರ್? 2,000 ಗಂಟೆ ಇದೆ ಚಿಪ್ಸ್, ಚೆನ್ನಾಗಿರೋ ಗಡ್ಡೆ 2,000 ಗಂಟೆ ಇದೆ. ಈ ವಾತಾವರಣದಲ್ಲಿ ತಾಲೂಕಿನಲ್ಲಿ ಎಲ್ಲಿಯೂ ಸಹ ಇಂತಹ ಸಮೃದ್ಧಿಯಾಗಿ ಆಲೂಗಡ್ಡೆ ಬೆಳೆ ಬೆಳೆದಿರುವುದು ಎಲ್ಲಿಯೂ ನೋಡಿಲ್ಲ. ಬೆಳೆದಿರುವ ಆಲೂಗಡ್ಡೆ ಸಸಿಗೆ ಯಾವುದೇ ರೋಗ ತಗುಲದಂತೆ ಸುಮಾರು 2 ಅಡಿಯಷ್ಟು ಎತ್ತರವಾಗಿ ಸಸಿಗಳು ಬೆಳೆದಿದೆ. ಇದೊಂದು ಉತ್ತಮ ರೀತಿಯಲ್ಲಿ ಬೆಳೆ ಬಂದಿರುವುದು ಇಡೀ ರೈತರು ಬಂದು ನೋಡಿಕೊಂಡು ಹೋಗುತ್ತಿದ್ದಾರೆ. ಇಡೀ ತಾಲೂಕಿಗೆ ಗೋಪಿನಾಥ್ ಮಾದರಿ ರೈತ ಎಂದರೆ ತಪ್ಪಾಗಲಾರದು. ಈ ಮೋಡ ವಾತಾವರಣ ಈ ತರ ಇರೋದಕ್ಕೆ ಈ ತರ ಬೆಳೆ ಆಗೋದೇ ಇಲ್ಲ. ನಾನು ಕಂಡಿರೋ ಲೆಕ್ಕದಲ್ಲಿ ತಾಲೂಕಲ್ಲೇ ಅತ್ಯುತ್ತಮ ಬೆಳೆ ಅತ್ಯುತ್ತಮ ರೈತರು ಅನ್ಕೊಬೋದು. ಇವರು ಸುಮಾರು 1.5 ಎಕರೆಯಲ್ಲಿ ಬೆಳೆದಿದ್ದಾರೆ. 1.5 ಎಕರೆಯಲ್ಲಿ ನೋಡಿದ್ರೆ 400-500 ಚೀಲ ಗಡ್ಡೆ ಬರೋ ಥರ ಕಾಣಿಸ್ತಾ ಇದೆ. ತುಂಬ ಅದ್ಭುತವಾಗಿದೆ ಬೆಳೆ. 3 ತಿಂಗಳಾದಾಗ ಗಡ್ಡೆ ಬರುತ್ತೇನೋ, ಈಗ 2 ತಿಂಗಳಿಗೇ ಒಳ್ಳೆ ಫಸಲು ಕಾಣಿಸ್ತಿದೆ, ಒಳ್ಳೆ ಗಡ್ಡೆ ಕಾಣಿಸ್ತಿದೆ, ಒಳ್ಳೆ ಇಳುವರಿ ಇದೆ. ತುಂಬ ಅದ್ಭುತವಾಗಿ ನಾನು ಇದುವರೆಗೂ ನೋಡಿರಲಿಲ್ಲ. ಆಲೂಗಡ್ಡೆ ನಾವು ಬೆಳೆದಿದ್ದೀವಿ, ಹೊರಗಡೆ ನೋಡಿದ್ದೀವಿ, ಈ ಥರದ ಬೆಳೆ ಇದುವರೆಗೂ ನೋಡಿಲ್ಲ. ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಗೋಪಿಯವರು. ಒಟ್ಟಾರೆ ಆಲೂಗಡ್ಡೆ ಬೆಳೆಯು ಸಮೃದ್ಧವಾಗಿ ಬಂದಿರುವುದರಿಂದ ಅಕ್ಕಪಕ್ಕದ ರೈತರು ತೋಟ ನೋಡಲೆಂದು ಆಗಮಿಸಿ ಬೆಳೆಯನ್ನ ವೀಕ್ಷಿಸಿ ಬೆಳೆ ಸಮೃದ್ಧವಾಗಿ ಬಂದಿದೆ, ಉತ್ತಮ ಇಳುವರಿ ಬರಲಿದೆ ಎಂದು ಹೇಳುತ್ತಿರುವುದು ರೈತ ಗೋಪಿನಾಥ್ಗೆ ಮತ್ತಷ್ಟು ಹುಮ್ಮಸ್ಸು ತಂದುಕೊಟ್ಟಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 100 ಜನರಿಗೆ ಜೈನ್ ಸಮುದಾಯ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡುತ್ತಿದೆ. ಜೈನ್ ಸಮುದಾಯ ಕೈಗೊಳ್ಳುವ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನಗರಸಭೆಯಿಂದಲೂ ಸಕಲ ರೀತಿಯ ಸಹಕಾರ ನೀಡಲಾಗುವುದೆಂದು ನೂತನ ನಗರಸಭಾ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆಗೆ ನೂತನ ಅಧ್ಯಕ್ಷರಾಗಿರುವ ಆನಂದ್ ಬಾಬು ರೆಡ್ಡಿಗೆ ಮಹಾವೀರ್ ಜೈನ್ ಭವನದಲ್ಲಿ ಅಭಿನಂದನೆ ಏರ್ಪಡಿಸಲಾಗಿತ್ತು. ಆನಂದ್ ಬಾಬು ಮಾತನಾಡಿ, 100 ದೃಷ್ಟಿಹೀನರಿಗೆ ಉಚಿತ ಶಸ್ತ್ರಚಿಕಿತ್ಸೆಗಳನ್ನ ನಡೆಸಿ ದೃಷ್ಟಿದಾನ ಮಾಡಲು ಶ್ರಮವಹಿಸಿದ ಜೈನ್ ಸಮುದಾಯ, ಅದರಲ್ಲೂ ಉತ್ತಮ್ ಚಂದ್ ಜೈನ್ ಅಂತಹವರಿಗೆ ನಗರಸಭೆಯಿಂದ ಬೇಕಾಗುವ ಎಲ್ಲಾ ಸೌಲಭ್ಯಗಳನ್ನ ಒದಗಿಸಲಾಗುವುದು ಎಂದರು. ಆ
ಈ ವೇಳೆ ಮಹಾವೀರ್ ಜೈನ್ ಅಭಿವೃದ್ಧಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ದಲಪತ್ ರಾಜ್, ಉಪಾಧ್ಯಕ್ಷ ಉತ್ತಮ್ ಚಂದ್ ಜೈನ್, ಗೋವಿಂದ್ ಲಾಲ್ ಶರ್ಮಾ, ಅಶೋಕ್ ಇತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮ. ವಿರಾಮದ ಬಳಿಕ ಮತ್ತೆ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಬಾಂಬೆ ಇದ್ದದ್ದು ಮುಂಬೈ ಆಯ್ತು, ಮದ್ರಾಸ್ ಇದ್ದದ್ದು ಚೆನ್ನೈ ಆಯ್ತು, ಬ್ಯಾಂಗ್ಳೂರ್ ಅಂತಿದ್ದವರು ಬೆಂಗಳೂರು ಅನ್ನೋಕೆ ಶುರು ಮಾಡಿದ್ರು, ಬಿಜಾಪುರ ಈಗ ವಿಜಯಪುರ ಆಗಿದೆ. ಸರ್ಕಾರದಿಂದೇಕೆ ಮಲತಾಯಿ ಧೋರಣೆ? ಬಾಗೇಪಲ್ಲಿ ಹೆಸರು ಬದಲಾಯಿಸದ ಸರ್ಕಾರ, ಬಾಗೇಪಲ್ಲಿ ಬದಲಾಗಲಿಲ್ಲ ಭಾಗ್ಯನಗರವಾಗಿ. ಗಡಿ ತಾಲೂಕು ಕೇಂದ್ರದಲ್ಲಿ ಮೊಳಗಬೇಕಿದೆ ಕನ್ನಡ ಕಹಳೆ. ಕನ್ನಡ ರಾಜ್ಯೋತ್ಸವ ತಿಂಗಳಲ್ಲಿ ಆದಿತ ಮರುನಾಮಕರಣ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಚಿಕ್ಕಬಳ್ಳಾಪುರ ತಾಲೂಕನ್ನು ಹಸಿರು ತಾಲೂಕನ್ನಾಗಿಸಲು ಹಸಿರು ಸಂಘದ ಯುವಕರು ವಾರ್ಡ್, ಉದ್ಯಾನವನ ಮತ್ತು ದೇವಾಲಯದ ಆವರಣಗಳನ್ನು ಆಯ್ಕೆ ಮಾಡಿಕೊಂಡು ಸ್ವಚ್ಛಗೊಳಿಸುವುದು, ಗಿಡ ನೆಡುವ ಕಾರ್ಯದಲ್ಲಿ ಮಗ್ನರಾಗಿ ಇತರರಿಗೆ ಮಾರ್ಗದರ್ಶನವಾಗಿರುವ ಹಸಿರು ತಂಡ ಕಳೆದ ಎರಡು ದಿನಗಳಿಂದ ತಾಲೂಕಿನ ಗೇರಹಳ್ಳಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ ಆವರಣದಲ್ಲಿದ್ದ ಗಿಡ ಗಂಟೆಗಳನ್ನ ಸ್ವಚ್ಛಗೊಳಿಸಿ ಹಾಳು ಬಿದ್ದಂತಿದ್ದ ದೇವಾಲಯಕ್ಕೆ ಸುಣ್ಣ ಬಣ್ಣ ಬಳಿದು ತಮ್ಮ ಸಾಮಾಜಿಕ ಕಳಕಳಿಯನ್ನ ಪ್ರದರ್ಶಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಸಿರು ಸ್ವಯಂ ಸೇವಕ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳಾದ ಮುರುಗೇಶ್ ಕುಮಾರ್, ಸ್ವಾಮಿ ಮಂಜುನಾಥ, ಆನಂದ್ ಮತ್ತಿತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ತಾಲೂಕು ಅಣಕನೂರು ಹಾಲು ಉತ್ಪಾದಕರಿಗೆ ದೀಪಾವಳಿಗೆ 1,60,000 ರುಗಳ ಬೋನಸ್ ಘೋಷಣೆ ಮಾಡಿದ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಶಿಬಿರ ಕಚೇರಿ ವಿಸ್ತರಣಾಧಿಕಾರಿ ಕೆಎನ್ ಸದಾಶಿವ, ಸಂಘವು 1 ವರ್ಷದಲ್ಲಿ ಸುಮಾರು 10 ಲಕ್ಷ ನಿವ್ವಳ ಲಾಭವನ್ನ ಗಳಿಸಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನ ಹೊಂದಲಿ, ಹೈನೋದ್ಯಮ ಬೆಳವಣಿಗೆಯಲ್ಲಿ ಇನ್ನಷ್ಟು ರೈತರು ತೊಡಗಿಸಿಕೊಳ್ಳಲಿ ಎಂದರು. 2019-20 ಸಾಲಿನ ಅಣಕನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಇದೇ ಮುಂದಿನ ಸಾಲಿಗೆ 10 ಲಕ್ಷ ಮುಂಗಡ ಬಡ್ಜೆಟ್ ಘೋಷಣೆ ಮಾಡಿದರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್, ಎಂಪಿಸಿಎಸ್ ಅಧ್ಯಕ್ಷ ಬೈರೆಡ್ಡಿ, ಉಪಾಧ್ಯಕ್ಷೆ ಚಿಕ್ಕಿರದ್ದಿಮಮ್ಮ, ಕಾರ್ಯದರ್ಶಿ ನಾಗರಾಜ್, ನಿರ್ದೇಶಕರುಗಳು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವ್ಯಾಪಾರಿಗಳ ಕರ ಮತ್ತು ಸಾರ್ವಜನಿಕರ ತಪ್ಪು ಕಲ್ಪನೆ, ಚಲಾವಣೆಗೊಳ್ಳದ 10 ರೂಪಾಯಿ ನಾಣ್ಯ, 5, 2, 1 ರೂಪಾಯಿ ನೋಟುಗಳು ಎಲ್ಲವೂ ಚಾಲ್ತಿಯಲ್ಲಿದೆ ಎಂದ ಹಿರಿಯ ಬ್ಯಾಂಕ್ ಅಧಿಕಾರಿಗಳು. ಬಾಗೇಪಲ್ಲಿಯ ಕುಗ್ರಾಮ ಬೊಗಸೆ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ನಡೆಯುವ ಗುಡಿಸಲು ನಿವಾಸಿಗಳು, ನಿದ್ರೆ ಮೊಂಪರಿನಲ್ಲಿರುವ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ. ಮಾಲೂರು ಪುರಸಭೆಯಲ್ಲಿ ಆಪರೇಷನ್ ಹಸ್ತ, ಚುನಾವಣೆ ಮುಂದೂಡಲು ಬಿಜೆಪಿ ತಂತ್ರ, ಮಾಲೂರು ಜನರ ಚಿತ್ತ ಚುನಾವಣೆಯತ್ತ. ಚಂಬಲ್ ತಳಿಯ ಆಲೂಗಡ್ಡೆ ಬೆಳೆ, ಸಮೃದ್ಧವಾಗಿ ಬೆಳೆದ ರೈತ, ಇತರರಿಗೆ ಮಾದರಿಯಾದ ಕೃಷಿಕ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ನೇತ್ರದಾನ ಮಾಡುತ್ತಿರುವ ಜೈನ ಸಮುದಾಯದ ಸೇವೆ ಶ್ಲಾಘನೀಯ, ನಗರಸಭೆಯಿಂದ ಎಲ್ಲಾ ರೀತಿಯ ಸೌಲಭ್ಯಗಳು ನೀಡಲು ಸಿದ್ಧ, ನಗರಸಭೆ ಅಧ್ಯಕ್ಷ ಆನಂದ್ ಬಾಬುರೆಡ್ಡಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಇ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಶಬ್ರಿಂತಾಜ್.